ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ಏನಪ್ಪ ಇದು, ರಮ್ಯ ಅವರು ವಿಡಿಯೋ ಸ್ಟಾರ್ಟ್ ಮಾಡ್ತಿಲ್ಲ, ನವೀನ್ ಅವ್ರು ಮಾಡ್ತಿದ್ದಾರೆ ಅನ್ಕೊಂಡ್ರ? ಹೌದು, ರಮ್ಮಿಂಗೆ ಬೆಳಗ್ಗೆಯಿಂದ ಯಾಕೋ ಆರಾಮಿಲ್ಲ, ಹುಷಾರಿಲ್ಲ, ಅವ್ರಿಗೆ ಮೈಕೈಯೆಲ್ಲ ಬಾಡಿ ಪೇಯ್ನ್ ಅಂತೆ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ದೆ. ಡಾಕ್ಟ್ರು ಕ್ಲಿನಿಕ್ಗೂ ಇವಾಗ ಕಾಲ್ ಮಾಡಿದ್ವಿ ಹಾಸ್ಪಿಟಲ್ಗೆ, ಮೇಡಮ್ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ರಮ್ಮಿಂಗೆ ರೆಡಿ ಆಗೋದು ಕೇಳಿದ್ದೀನಿ, ಈಗ ರೆಡಿ ಆಗ್ತಿದ್ದಾರೆ, ಬನ್ನಿ. ರೆಡಿ ಆದ್ರೆ ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ, ಏನು ಹೇಳ್ತಾರೆ ಡಾಕ್ಟ್ರು ಕೇಳೋಣ. ಏನು ಪಪ್ಪು, ಯಾವ ಹಾಸ್ಪಿಟ್ಲ್ಗೆ ಹೋಗೋಣ ಹೇಳಿ? ಯಾವ ಹಾಸ್ಪಿಟ್ಲ್? ನಿರ್ಮಲ ಹಾಸ್ಪಿಟಲ್ಗೆ ಹೋಗೋಣ. ರಮ್ಯ ರೆಡಿ ಆದ್ರ ನೋಡಿ, ರಮ್ಯ ಅವ್ರು ಇಲ್ಲೇ ಇದ್ದಾರೆ, ಒಂದು ಹಾಯ್ ಹೇಳ್ಬಿಡಮ್ಮ. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಬಾಡಿ ಪೇನ್ ಆಗ್ತಾ ಇದೆ, ಬೆಳಿಗ್ಗೆಯಿಂದ ಏನೂ ಮಾಡೋದಕ್ಕಾಗಿಲ್ಲ, ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ. ಸೊ ರಿಸ್ಕ್ ಬೇಡ ಅಂತ ಅನ್ನಿಸ್ತಿದೆ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಂಗೆ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ, ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಾಡಿ ಪೇನ್ ಇದೆ. ಹಾಗಾಗಿ ನಾನು ಬೆಳಿಗ್ಗೆಯಿಂದ ಹಾಗೆ ತಡ್ಕೊಂಡು ಹಾಗೆ ಫೀವರ್ ಬರೋ ಥರ ಆಗ್ತಾ ಇದೆ, ಚಳಿ ಜ್ವರ ಬರೋ ಥರ ಆಗ್ತಾ ಇದೆ. ಬೆಳಿಗ್ಗೆಯಿಂದ ಏನು ಆರಾಮಾಗ್ಬೋದು ಆಗ್ಬೋದು ಅಂದ್ಕೊಂಡೆ, ಬಟ್ ನಂಗೆ ಆಗ್ತಾನೆ ಇಲ್ಲ, ಆರಾಮಾಗಿ ಇರೋದಕ್ಕೆ ಆಗ್ತಾನೆ ಇಲ್ಲ. ಹಾಗಾಗಿ ಒಂದ್ಸಲ ಹೋಗಿ ಬಂದ್ಬಿಡೋಣ ಡಾಕ್ಟ್ರ್ ಹತ್ರ, ಹೋಗಿ ಬಂದ್ಬಿಡೋಣ, ಹೇಳೋಣ ಅಟ್ಲೀಸ್ಟ್ ಯಾವ ಥರ ಆಗ್ತಾಯಿದೆ ನನಗೆ ಏನು ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಈಗ ಹಾಸ್ಪಿಟಲ್ ಕಾಲ್ ಮಾಡಿದ್ವಿ, ಡಾಕ್ಟ್ರು ಅವೈಲೇಬಲ್ ಇದ್ದಾರೆ ಏನು ಅಂತ ಅಂದ್ಬಿಟ್ಟು, ಇದ್ದಾರೆ ಅಂತ ಅಂದರು, ಇನ್ನೊಂದು ಅರ್ಧ ಗಂಟೆ ಇರ್ತಾರೆ ಅಂತ. ಅಷ್ಟು ರೆಡಿ ಆಗಿಬಿಟ್ಟು ಹೋಗಬೇಕು ಹಾಸ್ಪಿಟಲ್ಗೆ. ಏನೋ ಒಂಥರ ಈ ಟೈಮಲ್ಲಿ ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು, ನಾವೇ ಕೆಲಸಲ ಡಾಕ್ಟರ್ ಆಗಿಬಿಡ್ತೀವಿ, ಓ ಅದಕ್ಕಿರ್ಬೋದು ಇದಕ್ಕಿರ್ಬೋದು ಅಂದ್ಕೊಂಡು ಆ ಥರ ಎಲ್ಲ ಏನಕ್ಕೆ ರಿಸ್ಕ್ ತೊಗೊಳೋದು. ಒಂದ್ಸಲ ಹೋಗಿ ಬಂದ್ಬಿಟ್ರೆ ನಮಗೂ ಒಂದಿದು, ಬಟ್ ಈ ಟೈಮಲ್ಲಿ ಜ್ವರ ಎಲ್ಲ ಬರಬಾರ್ದು. ಮಧ್ಯಾಹ್ನ ಲಂಚ್ ಎಲ್ಲ ನವೀನ್ ಅವರೇ ರೈಸ್ ಮಾಡಿದ್ರು, ಸಾಂಬಾರ್ ಇತ್ತು ಅಂತ ಅಂದ್ಬಿಟ್ಟು ಅದ್ಬಿಟ್ಟು ಅಥರ್ವನ್ನ ಕೇರ್ ಮಾಡೋಕ್ಕೂ ಆಗ್ತಿಲ್ಲ ನನಗೆ, ಅಥರ್ವನ್ ಇರಲಿ ನನ್ನೇ ನಾನು ಕೇರ್ ಮಾಡ್ಕೊಳಕ್ ಆಗ್ತಾಯಿಲ್ಲ. ಸೊ ಯಾಕೆ ಅಂತ ಅಂದ್ಬಿಟ್ಟು ಒಂದ್ಸಲ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಓಕೆ, ಈಗ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ಹಾಸ್ಪಿಟಲ್ಗೆ ಹೋಗಬೇಕು. ಓಕೆ ಬನ್ನಿ ಬೇಗ. ರಮ್ಯ ಆರಾಮ ಸ್ವಲ್ಪ? ಬೆಳಿಗ್ಗೆ ಸ್ವಲ್ಪ ಯಾರಿಗೆ ಅಥರ್ವಗೂ ಕೆಮ್ಮು ಜ್ವರನ? ಹೊಟ್ಟೆ ತೊಳಿ, ಕಾರ್ ತಗೊಂಬರ್ತೀನಿ ತೊಳಿ, ಬನ್ನಿ ಕಾರ್ ತಗೊಂಬರ್ತೀನಿ. ಹತ್ತು ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟೈಮ್ ಬಂದು ಆಲ್ರೆಡಿ 7:15 ಆ ಥರ ಆಗಿತ್ತು, ಮೇಡಮ್ 7:30ವರೆಗೆ ಅಷ್ಟೇ ಇರೋದು. ಸೊ ನಾನು ಅಷ್ಟರಲ್ಲಿ ತೋರಿಸ್ಕೊಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗನೆ ಕರ್ಕೊಂಡು ಬಂದರು ನವೀನ್. ನಮಗೆ ಮನೆಗೆ ನಿಯರ್ ಇರೋದ್ರಿಂದ ಇದೊಂದು ಅಡ್ವಾಂಟೇಜು, ಏನಾದರೂ ಎಮರ್ಜೆನ್ಸಿ ಅಂತ ಅಂದರೆ. ಆ್ಯಕ್ಚುಲಿ ನಾನು ಚೂಸ್ ಮಾಡೋದಕ್ಕೆ ಹಾಸ್ಪಿಟಲ್ನ ಅದೇ ರೀಸನ್ನು, ಒಂದು ಡಾಕ್ಟರ್ ಬಗ್ಗೆ ಕೇಳಿದ್ದೆ, ಅದ್ರ ಜೊತೆಗೆ ಹಾಸ್ಪಿಟಲ್ ಕೂಡ ನನಗೆ ನಿಯರ್ ಇದೆ. ನಮ್ಮ ಅಥರ್ವನ್ಗೆ ಯೂರಿನ್ ಇನ್ಫೆಕ್ಷನ್ ಆದಾಗ ನಾವಿಲ್ಲೇ ಅಡ್ಮಿಷನ್ ಮಾಡ್ಕೊಂಡಿದ್ದಿದ್ದು. ಸೊ ಆ ಟೈಮಲ್ಲಿ ಹಾಸ್ಪಿಟಾಲಿಟಿ ಮತ್ತು ಅಲ್ಲಿ ಸಿಸ್ಟರ್ಸ್ ಟ್ರೀಟ್ ಮಾಡೋವಂಥದ್ದಿರ್ಬೋದು ಮತ್ತು ಡಾಕ್ಟರ್ಸ್ ಕೇರ್ ಮಾಡೋವಂಥದ್ದಿರ್ಬೋದು ಅದೆಲ್ಲ ಗುಡ್ ಅಂತ ಅನಿಸಿತ್ತು. ಹಾಗಾಗಿ ನಾನು ನನಗೂ ಕೂಡ ಯಾಕೆ ಇಲ್ಲೇ ಚೂಸ್ ಮಾಡ್ಕೋಬಾರ್ದು, ಮನೆಗೂ ನಿಯರ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ನಾವು ಮೇಡಮ್ಗೆ ತೋರಿಸ್ತಾ ಇರೋದು. ಇಲ್ಲಿ ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್, ಇವನಿಗೆ ಯಾರ್ಯಾರು ಏನೇನೋ ತಿಂಡಿ ಕೊಟ್ಟರೆ ಇಸ್ಕೋತಾನೆ ನೋಡಿ ಫ್ರೆಂಡ್ಸ್. ಚಿಪ್ಸ್ ಕೊಟ್ರೆ ಇಸ್ಕೊಂತವನೆ. ರಮ್ಯ ಅಕ್ಷಿ ಹೊಡೆದಾಗ ನೀ ಏನಂತೀಯ, ಎಕ್ಸ್ಕ್ಯೂಸ್ ಅಂತೀಯ ಅಥವಾ ಅಮ್ಮ ಅಂತೀಯ ಅಪ್ಪ ಅಂತೀಯ? ಅಮ್ಮ
ಅಂದ್ರೆ ಬೇರೆಯವ್ರ ಜೊತೆ ಇದ್ದಾಗ ಎಕ್ಸ್ಕ್ಯೂಸ್ ಅಂತ ಅಂತೀನಿ, ಒಬ್ಳೆ ಇದ್ದಾಗ ಅಮ್ಮ ಅಂತೀನೇನು. ನಂಗೆ ಎಲ್ಲ ಸಿಚುಯೇಷನ್ ಅಪ್ಪ ಅಪ್ಪ ಅಂತಾನೆ ಬರುತ್ತೆ. ಚೆನ್ನಾಗಿದೆ ಇಡ್ಲಿ, ಆದ್ರೆ ಚಟ್ನಿ ಇದನ್ನೆಲ್ಲ ಹಾಕಿಟ್ಟವ್ರಲ್ಲ ಎಲ್ಲ ಒಳಗೆ ಹೋಗ್ಬಿಟ್ಟ ಮೀ ಮೇಲ್ಗಡೆನೆ ಗಣೇಶನಲ್ಲಿ. ನೋಡಿ ಫ್ರೆಂಡ್, ಇವ್ಗೆ ಇವೆಲ್ಲ ಆಗಲ್ಲ, ಬೇಡ ಅಂತ ತಳ್ತಾನೆ. ಹಾ, ಇವೆಲ್ಲ ಹೋಗುತ್ತೆ ಚೆನ್ನಾಗಿ. ನಿಂಗೆ ಹುಷಾರಿಲ್ಲ, ತಿನ್ಸ್ಬೇಡ ಅವನಿಗೆ. ನಾನು ಮನೇಲಿ ತಿನ್ನಿಸ್ತೀನಿ ಅವನಿಗೆ. ಡಾಕ್ಟರ್ ಏನ್ ಹೇಳಿದ್ರು ಏನು ಅಂತ ಹೇಳ್ತಾ ಇದೆ. ಬಾಡಿ ಪೇನ್ ಬರಲ್ಲ ನನ್ ಫೀಲ್ ಆಗ್ತಾ ಇತ್ತು. ಎಷ್ಟು ಮಟ್ಟಕ್ಕೆ ಬಾಡಿ ಪೇನ್ ಅಂದ್ರೆ ಏನೂ ಮಾಡಿಲ್ಲ ಬೆಳಿಗ್ಗೆ ಅಂತ ಅಷ್ಟು ಇದಾಗ್ತಾ ಇತ್ತು. ಸ್ವಲ್ಪ ಗ್ಲಾಸ್ ಏರ್ಸ್ಬಿಡ್ತೀನಿ ಇರೋ ಸ್ವಲ್ಪ. ಯಾವ ಬಿಗ್ ಬಾಸ್? ಓ, ಈ ಬಿಗ್ ಬಾಸ್ ಎಲ್ಲ ಬತ್ತೈತೆ. ಓಕೆ, ಮಾತಾಡಿ ಇವಾಗ. ಅದೇ ಫೀವರ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟರು. ಮತ್ತೆ ಒಂದು ಎರಡು ಥರ ಟ್ಯಾಬ್ಲೆಟ್, ಮತ್ತೆ ಒಂದು ಇನ್ನೊಂದು ಏನು ಕೊಟ್ಟಿರೋದು, ಅದು ನೀರಿಗೆ ಹಾಕೊಂಡು ಕುಡಿಬೇಕಂತ ಬಂದು ಮುಚ್ಚುಳಾನ. ಅಪ್ಪ, ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಾನು ಆರಾಮಾಗೆ ಇದ್ದೆ ನಿನ್ನೆ ತನಕ. ಇವತ್ತು ನಿನ್ನೆ ಸಂಜೆಯಿಂದ ಅಲ್ವಾ ನವೀನ್? ಹೌದು, ನಿನ್ನೆ ಸಂಜೆ ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೋಗ್ಬಿಟ್ಟು ಮನೆಗೆ ಬಂದಾಗ್ಲಿಂದ ನಂಗೆ ಎದ್ದಾಕ ಆಗ್ತಾ ಇರ್ಲಿಲ್ಲ, ಫುಲ್ ಚಳಿ ಚಳಿ ತರ ಆಗ್ತಾ ಇತ್ತು. ಆದ್ರೆ ನಮ್ಮ ಅಮ್ಮ ಬಿರಿಯಾನಿ ಮಾಡಿದ್ರು ಅಂತ ಅನ್ಕೊಂಡು ಊಟ ಮಾಡಕ್ ಹೋಗಿ. ಬಿರಿಯಾನಿನೇ ನಂಗೇನ್ ತಿನ್ಲಿಲ್ಲ ನೀನು. ನಂಗೆ ಇತ್ತೀಚೆಗೆ ನಾನ್ ವೆಜ್ ತಿನ್ನಕ್ ಆಗಲ್ಲ ಬಿಡು. ಆಮೇಲೆ ಯಾಕೋ ಬೆಳಿಗ್ಗೆಯಿಂದನು ಅಷ್ಟು ನಂಗೆ ಏನು. ಈ ಅಥರ್ವನ್ ಸ್ಕೂಲ್ ಕಲ್ಸದೇ ನಮ್ ದೊಡ್ಡ ಸಂಪಾಪ. ನಮ್ಮ ಅಮ್ಮನೇ ತಿಂಡಿ ಮಾಡಿ ಕಟ್ ಕಳ್ಸಿದ್ರು, ಆದ್ರೂ ನನ್ಗೆ ಆಗ್ತಾ ಇರ್ಲಿಲ್ಲ. ಹೋಗಿದ್ವಲ್ಲ ಹಾಸ್ಪಿಟಲ್ಗೆ. ಸೊ ಏನಾಗಲ್ಲ, ಟ್ಯಾಬ್ಲೆಟ್ ತಗೊಳ್ಳಿ. ಇನ್ ಕೇಸ್ ಟ್ಯಾಬ್ಲೆಟ್ ತಗೊಂಡಿನ ನಿಮ್ಗೆ ನಾಳೆ ಫೀವರ್ ಬಂದ್ರೆ ಬನ್ನಿ ಅಂತ ಹೇಳಿದ್ದಾರೆ. ಆಂಟಿಬಯೋಟಿಕ್ ಅದು ಐ ವಿ ಇಂಜೆಕ್ಷನ್ ಕೊಡ್ತೀನಿ ಅಂತ. ಯಪ್ಪ, ಸಿಚುಯೇಷನ್ ಬರ್ದೇ ಇದ್ರೆ ಸಾಕು ನನಗೆ, ವಾಸಿ ಆಗ್ಬಿಟ್ರೆ ಸಾಕು. ಈ ಟೈಮಲ್ಲಿ ಜ್ವರ ನಿಜವಾಗ್ಲೂ ಬರಬಾರ್ದು, ಕಷ್ಟ. ಇದು ಆಲ್ರೆಡಿ ಅಡ್ಮಿಷನ್ ಆಗಿದ್ದೆ, ಈಗ ಸಖತ್ತು ಬಾಡಿ ಪೇನ್ ಬರ್ತಾ ಇದೆ ನನಗೆ, ಆಗ್ತಾನೆ ಇಲ್ಲ. ನೋಡೋಣ, ಮನೆಗೆ ಹೋಗಿ ಟ್ಯಾಬ್ಲೆಟ್ ತಗೊಂತೀನಿ. ಟ್ಯಾಬ್ಲೆಟ್ ತಗೊಂಡು ಕ್ಯೂರ್ ಆಗ್ಬಿಟ್ರೆ ಸಾಕು ಅಂತ ಅನ್ಸ್ಬಿಟ್ಟು ಮತ್ತೆ ಹಸ್ವಾಗ್ತಾಯ್ತು. ಇವ್ನಿಂಗ್ ಏನೋ ತಿಂದಿರ್ಲಿಲ್ಲ ನಂಗೆ, ಆಗ್ತಾ ಇಲ್ಲ ಅನ್ಕೊಂಡು ಅದಕ್ಕೆ ಇಡ್ಲಿ ತಗೋಬಿಡೋಣ, ಇನ್ ರೈಸ್ ತಿನ್ನಕ್ ಆಗಲ್ಲ ಅಂತ ಇಡ್ಲಿನೇ ತಗೊಂಡೆ. ಮಂತ್ರಾಲಯ ಕೆಫೆ ಅಂತ ಅಲ್ವಾ? ಎಸ್, ಮಂತ್ರಾಲಯ ಕೆಫೆ ಅಂತ. ಇದು ಚೆನ್ನಾಗಿದೆ ಇಡ್ಲಿ. ನೀವಿಬ್ರು ತಿನ್ನಲ್ವಾ? ನಾನು ಮನೇಲಿ ಊಟ ಮಾಡ್ತೀನಪ್ಪ. ಅವನ್ಗ ನಿಮ್ಮ ಅಮ್ಮನ ಮನೆ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ನೀವಿಬ್ರು ಹೋಗಿ ಊಟ ಮಾಡ್ಕೋಬಹುದು. ಮಧ್ಯಾಹ್ನ ಮಾಡಿದ ರೈಸೇ ಇದೆ, ಅದನ್ನ ನಾನು ತಿಂತೀನಿ. ತಗೊಂಡೋಯ್ತೀರಾ? ಅವನು ಬಿಸಿ ಅನ್ನ ತಿನ್ಸ್ಕೊ. ಅವನು ಬಿಸಿ ಅನ್ನ ನಮ್ಗೆ ಅಡುಗೆ ಮಾಡ್ಬೇಡ ಅಂತ ಹೇಳಿದೆಯಲ್ಲ. ಸೊ ಹೇಳಿದೀನಿ, ನೀನು ಬೇಡ ಅಂದಲ್ಲ ಅದಕ್ಕೆ. ಫ್ರೆಂಡ್ಸ್, ಅದೇ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮ್ಗೆ, ಏನ್ ಜನ ಹೋಟೆಲ್ ಹೋಟೆಲ್ ಅಂತ ಹೋಗ್ತಾರೋ ಅಂತ. ಸೊ ಈ ತರ ಸಿಚುಯೇಷನ್ಗಳೆಲ್ಲ ಕೆಲವೊಂದ್ಸಲ ಬಂದ್ಬಿಟ್ಟಿರ್ತದೆ. ಅದು ಏನ್ ಪ್ರಪಂಚದಲ್ಲಿ ಒಂದೇ ಮನೇನ, ಎಷ್ಟು ಮನೆಗಳಿರ್ತದೆ, ಎಷ್ಟು ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ. ಅಲ್ಲ, ಕೆಲವ್ರಿಗೆ ಈಗ ಸಾಕಾಗಿ ಡ್ಯೂಟಿಯಿಂದ ಬಂದಿರ್ತಾರೆ, ಅವರಿಗೆ ಅಡುಗೆ ಮಾಡ್ಕೊಳಕ್ ಆಗಿರಲ್ಲ. ಅಲ್ಲಿ ಹೋಟೆಲ್ ಬಂದ್ವಿ, ಅಲ್ಲಿ ನಮ್ಮ ಪರಿಚಯದವರು ಊಟ ಮಾಡ್ತಾ ಇದಾರೆ, ಹಸ್ಬೆಂಡ್ ಅಂಡ್ ವೈಫು. ಸೊ ಹಂಗೆ ತುಂಬಾ ಜನ, ಏನೇನೋ ಹಲವಾರು ಕಾರಣಗಳಿರ್ತದೆ ಮನೇಲಿ ಅಡುಗೆ ಮಾಡದೆ ಇರೋದಕ್ಕೆ. ಸೊ ಅದಕ್ಕೆ ಬಂದು ಊಟ ಮಾಡ್ತಾರೆ. ಅಲ್ಲ, ನಾನೇನ್ ಹೇಳೋದು ಗೊತ್ತಾ, ತುಂಬಾ ಹೈಫೈ ಆಗಿರೋ ಹೋಟೆಲ್ ಅಲ್ಲೇ ಊಟ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಕೆಲಸಲ ಫಾಸ್ಟ್ ಫುಡ್ ಅಲ್ಲಿ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನಂಗೆ ಈಗಲೂ ಹೇಳಿದ್ರು ನವೀನ್, ಇಲ್ಲೇ ಪಕ್ಕದಲ್ಲಿ ಯಾವ್ದೋ ಹೋಟೆಲ್ ಇದೆ, ಚಿಪ್ಸ್ ತೋರ್ಸೋದನ್ ಬಿಡಲ್ಲ ಇವನು. ಆಯ್ತು ಬಿಡು, ಮುಚ್ಕೊಬಿಡ್ತಾನ ಅಂತ. ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಅಂತಾನೆ ನವೀನ್ ಹೇಳಿದ್ರು, ಇಲ್ಲಿ ಹೋಟೆಲ್ ಇದೆ ಹೋಗೋಣ ಅಂತ ಅಂದ್ಬಿಟ್ಟು. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಧ್ಯಾಹ್ನ ಹೋದೆ ಆ ಹೋಟೆಲ್, ಯಾವುದೋ ಆ ಗೀತಾ ಕಾನ್ವೆಂಟ್ ಇಂದೇ ರೋಡಲ್ಲಿ. ಸೊ ಅಲ್ಲಿ ಹೊಸ ಹೋಟೆಲ್ ಓಪನ್ ಆಗಿದೆ, ಚೆನ್ನಾಗಿದೆ ಅನ್ಸುತ್ತೆ.
ಅಲ್ಲಿ ಹೋಗೋಣ ಅಂತ ಅಂದ್ರು. ನಾನಂದೆ ನಾನು ತಿನ್ನೋದು ಒಂದು ಎರಡು ಇಡ್ಲಿಗೆ, ಸುಮ್ಮನೆ ಏನಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೇಡ, ಇಲ್ಲೇ ಮಂತ್ರಾಲಯ ಕೆಫೆಲ್ಲೇ ಚೆನ್ನಾಗಿರುತ್ತೆ, ಎರಡು ಇಡ್ಲಿ ತಿನ್ಕೋಣ ಅಂತ ಸುಮ್ಮನಾದೆ. ಇಡ್ಲಿ ಅಂತ ಕಿಡ್ನಿ ಇರ್ಲಿಲ್ಲ, ಕಿಡ್ನಿ ಎಲ್ಲ ಇಡ್ಲಿ. ಏನೇನು ಇಷ್ಟ ನಿಂಗೆ ಹೇಳ್ಬಿಡು. ಆಮೇಲೆ ಆಮೇಲೆ ಪುಳಿಯೋಗರೆ 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 ಅಂತ. ಆಮೇಲೆ ನೆಕ್ಸ್ಟ್ ನಾನ್ ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಏನು ಇಷ್ಟ? ಬಿರಿಯಾನಿ. ಬಿರಿಯಾನಿ ಚಿಕನ್ ಬಿರಿಯಾನಿನಾ ಮಟನ್ ಬಿರಿಯಾನಿನಾ? ಮಟನ್ ಬಿರಿಯಾನಿ. ಆಮೇಲೆ ಫಿಶ್ ಅಲ್ಲಿ ಫಿಶ್ ಏನು ಇಷ್ಟ? ಆಮೇಲೆ ಇವತ್ತು ಅಷ್ಟೇ ತಿನ್ನಂಗಿಲ್ಲ ಇವತ್ತು. ಫ್ರೆಂಡ್ಸ್ ಮೊಬೈಲ್ ಬೀಳ್ಸಿದೆ ಈಗ. ರಮ್ಯಾ ಇನ್ನೇನಾದ್ರೂ ಇಲ್ಲ ಬೇರೆ? ಬೇಡಪ್ಪ ಸಾಕಾಯ್ತು ನಂಗೆ, ಅದಕ್ಕೆ ನಾನು ಇಷ್ಟೇ ತಿನ್ನೋದು ಸುಮ್ಮನೆ. ಏನಕ್ಕೆ ಅಲ್ಲಿಗೆ ಹ್ಯಾಂಡ್ ವಾಶ್ ಎಲ್ಲಿ ಮಾಡ್ತೀರಾ? ಇಲ್ಲ ಮಾಡ್ಕೊಳ್ಳ, ಇಲ್ಲೇ ಮಾಡ್ಕೊಂಡ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಆಯ್ತಲ್ಲ, ನಾವೇನು ಎಷ್ಟು ಬಾಡಿ ಪೇನ್ ಇದೆ ಅಂತ ಅಂದರೆ ಹೇಳೋದಕ್ಕೆ ಅಸಾಧ್ಯ ಅಷ್ಟು. ಹಾಸ್ಪಿಟಲ್ ಇದೆ, ಓಪನ್ ಮಾಡಿ ಅಲ್ಲ ಪಾಪು, ಆತರ ಯಾರಾದ್ರೂ ಕೊಟ್ಟಿದ ತಕ್ಷಣ ಇಸ್ಕೊತೀಯಲ್ಲ ನೀನು. ಬೇಡ ಅಂತಾನೆ, ಬೇಡ ಅಂತಾನೆ, ಇಲ್ಲ ವಾಪಸ್ಸು ಕೊಡ್ತಿಲ್ಲ ಇಸ್ಕೊಂಡವನ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಅವರು ಇರ್ಲಿ ಬಿಡಿ ಸರ್, ಮಕ್ಕಳು ಅಲ್ವಾ ಅಂತ ಅನ್ಬಿಟ್ಟು ಕೊಟ್ರು. ಅವ್ರು ಆಕ್ಚುಲಿ ತಿಂತಾ ಇದ್ರು. ಅಲ್ಲ ಅವರು ಏನು ಒಂದ್ ಐದಾರು ಪಾಕೆಟ್ ಇಟ್ಕೊಂಡು ತಿಂತಾ ಇದ್ರು. ಇವ್ನ ಫ್ರೆಂಡ್ಸ್ ಯಾವ್ದು ನಮ್ಮನೆ ಕರ್ಕೊಂಡೋಗಲ್ಲ, ಅವ್ರು ತಿಂಡಿ ಕೊಟ್ಟಲ್ಲ ಅವ್ರ ಮನೆ ಕಳ್ಸ್ಬಿಡ್ತೀನಿ ಇವತ್ತು. ನಮ್ಮನೆಗಂತೂ ಕರ್ಕೊಂಡೋಗಲ್ಲ. ಅಮ್ಮ ಅವ್ಳು ನಿರ್ಮಲ ಹಾಸ್ಪಿಟಲ್ ಹತ್ರ ಇಳಿಸ್ಬಿಟ್ಟು ಹೋಗೋಣ. ಅವ್ರ ಮನೆಗೆ ಹೋಗ್ಲಿ ನೀನು. ಏನಕ್ಕೆ ಇಸ್ಕೊಂಡೆ ನೀನು? ಇಟ್ಟು ಇದು ಇಟ್ಬಿಟ್ಟು ಬಂದ್ಬಿಡಿ. ಅಥರ್ವಾ ಬಾಯ್ ಕಡೆ. ಸೊ ನಾನು ಯಾವುದೇ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಏನೋ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇದ್ದೆ. ಅಷ್ಟಲ್ಲಿ ನವೀನ್ ವಾಟರ್ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಈಗ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತೊಗೊಳ್ಳೋದೇ ಒಂಥರ ಹಿಂಸೆ ಅನಿಸ್ತಿತ್ತು. ಬಟ್ ನಂಗೆ ತುಂಬ ಬಾಡಿ ಪೇನ್ ಇತ್ತು, ಮತ್ತು ಫೀವರ್ ಏನಾದರೂ ಇವತ್ತು ಕಡಿಮೆ ಆಗಿಲ್ಲ ಅಂತ ಅಂದರೆ ನಾಳೆ ಹಾಸ್ಪಿಟಲ್ಗೆ ಬಂದು IV ಇಂಜೆಕ್ಷನ್ ತೊಗೋಬೇಕು ಅಂತ ಡಾಕ್ಟರ್ ಹೇಳಿದರು. ಅದು ನನಗೆ ಮೈಂಡಲ್ಲಿತ್ತು. ಬೇಗ ಜ್ವರ ವಾಸಿ ಆಗಿಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಏನೋ ಈ ಟೈಮಲ್ಲಿ ಮೊದಲೇ ಮೂಡ್ ಸ್ವಿಂಗ್ಸು ಅದು ಇದಿರುತ್ತೆ, ಅದ್ರ ಜೊತೆಗೆ ಈ ಥರ ಬಾಡಿ ಪೇನು, ಫೀವರು, ಅದಲ್ಲದೆ ಅದು ಅಂದರೆ ಟ್ರೀಟ್ಮೆಂಟ್ ಎಲ್ಲ ನೋಡ್ಕೊಂಡು ಕೊಡಬೇಕಾಗುತ್ತೆ ಪ್ರೆಗ್ನೆಂಟ್ ಇರೋರಿಗೆ. ಆಲ್ ಆಫ್ ಅ ಸಡನ್ ಹೈ ಡೋಸ್ ಇರೋವಂಥದ್ದೆಲ್ಲ ಕೊಡೋದಕ್ಕಾಗಲ್ಲ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ನನಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದ್ದರಿಂದ ನನಗೆ ಫೀವರ್ ಬರೋದಕ್ಕೆ ಚಾನ್ಸಸ್ ಇದ್ದಿದ್ದು ಆ್ಯಂಡ್ ಫೀವರ್ ಬಂದಿದ್ದು. ಸೊ ಕೇರ್ಫುಲ್ ಆಗಿರಬೇಕು ಈ ಟೈಮಲ್ಲಿ. ಹಾಗಾಗಿ ಏನೆಲ್ಲ ಮೆಡಿಕೇಷನ್ಸ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ತೊಗೊಳ್ಳಲೇಬೇಕಾಗಿತ್ತು. ಬಟ್ ತುಂಬ ಅದು ನೀರಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅದು ಇದು ಅಂತ ಅಂದರೆ ಹಿಂಸೆ ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿಬಿಟ್ಟಿದ್ದೆ. ನಂಗೆ ಎಷ್ಟೊತ್ತಿಗೆ ಇವ್ರು ಬಿಟ್ಬಿಟ್ರೆ ಸಾಕಪ್ಪ ಮಲ್ಕೊಬಿಡೋಣ ಅನ್ನೋ ಥರ ಆಗಿತ್ತು. ಅದರಲ್ಲಿ ಮೆಡಿಸನ್ಸ್ ಏನಿದೆ ತೊಗೊಂಡು ಮಲ್ಕೊಂಡ್ರೆ, ಡೋಲೋ ಟ್ಯಾಬ್ಲೆಟ್ ಕೊಟ್ಟಿದ್ರು ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಟ್ಟಿದ್ರು, ಅದನ್ನೆಲ್ಲ ತೊಗೋಬೇಕಿತ್ತು. ಈಗ ಅಷ್ಟರಲ್ಲಿ ನವೀನ್ ಕೂಡ ವಾಟರ್ ತೊಗೊಂಡು ಬಂದರು. ಒಂದ್ ಲೋಟ ನೀರು ಕುಡಿಬೇಕಾತ್ರೆ. ಇದರಲ್ಲಿ ಒಂದು ಮುಚ್ಚಳ ಹಾಕ್ಬೇಕಂತೆ.
ಯಪ್ಪ ನವೀನ್ ಅದನ್ನ ನೋಡಿದ್ರೆ ಹೆಂಗ್ ಕುಡಿಯೋದು ಅಂತ ಅನ್ಸ್ತದ ನಂಗೆ. ಯಪ್ಪ ಇರ್ನವೇ ಕಾಪಾಡ ನಿಮ್ಮ ಹಾಸ್ಪಿಟಲ್ ಮಲ್ಕೋ. ಇವ್ರನ್ನು ಕರ್ಕೊಯ್ತೀಯಾ? ಕರ್ಕೊಂಡಿರ್ತೀನಿ ಮಲ್ಕೋ. ಹೀಗೆ ಅವ್ರು ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ನನ್ನನ್ನು ಮಲಗಿಸ್ಬಿಟ್ಟು ಅಮ್ಮನ ಮನೆಗೆ ಅಥರ್ವ ಮತ್ತು ನವೀನ್ ಇಬ್ಬರು ಸಾಂಬಾರು ತೊಗೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೋದ್ವಿ.